ಆ ದೇವರ ಸ್ವರೂಪ ಎಂಥದ್ದು ಅಂತ ಕೇಳಿದರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಬ್ರಹ್ಮ ಹೆಂಗದ? ಉಪನಿಷತ್ತುಗಳು ಹೇಳ್ತಾವೆ. ಸತ್ಯಂ, ಸತ್ಯ ಸ್ವರೂಪನಾಗಿ. ಸತ್ಯ ಸ್ವರೂಪನಾಗಿ ಅಂತಂದರೆ ಮೂರು ಕಾಲದಲ್ಲಿ ಶಾಶ್ವತನಾಗಿ ಇರುವವನಾಗಿ. ಸೃಷ್ಟಿಯ ಉತ್ಪತ್ತಿಗಿಂತ ಮೊದಲು, ಸೃಷ್ಟಿ ಆದ ಬಳಿಕ, ಸೃಷ್ಟಿ ಪ್ರಳಯ ಆದ ಬಳಿಕ. ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಅಂತ ಲಕ್ಷಣದ. ಮೂರು ಕಾಲದಲ್ಲಿ ಎಂದೆಂದೂ ಯಾವುದರಿಂದಲೂ ನಾಶ ಆಗದೇ ಇರುವ ಆ ಪರವಸ್ತು, ಅದಕ್ಕೆ ಸತ್ಯ ಅಂತ ಕರೀತಾರೆ. ಆ ಬಳಿಕ ಸತ್ಯ ಸ್ವರೂಪನಾಗಿ, ಜ್ಞಾನಂ ಜ್ಞಾನ ಸ್ವರೂಪನಾಗಿ, ಸ್ವಯಂ ಪ್ರಕಾಶನಾಗಿ, ಜ್ಯೋತಿ ಸ್ವರೂಪನಾಗಿ ಅದಾನು ಅಂತ. ಆ ಬಳಿಕ ಅನಂತಂ ಅಂದರೆ ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ವಸ್ತುಗಳ ಆತ್ಮ ಸ್ವರೂಪನಾಗಿ, ಎಲ್ಲ ವಸ್ತುಗಳಿಗೆ ಆಧಾರ ಅಧಿಷ್ಠನಾಗಿ ಇರುವಂಥದ್ದಕ್ಕೆ ಅನಂತ ಅಂತ ಕರೀತಾರೆ. ಯಾವ ಅಂತವೂ ಇಲ್ಲ, ದೇಶದ ಅಂತ, ಕಾಲದ ಅಂತ, ವಸ್ತುಗಳ ಅಂತ ಯಾವುದೂ ಇಲ್ಲ, ಅನಂತ ಅಂತ. ಹಿಂಗೆ ಪರಮಾತ್ಮ ಒಬ್ಬನೇ ಅದಾನು, ಏಕಮೇವಾ ದ್ವಿತೀಯಂ ಬ್ರಹ್ಮ, ಒಬ್ಬನೇ ಪರಮಾತ್ಮ ವೇದಗಳು ಹೇಳ್ತವೆ. ಆ ಬಳಿಕ ಸತ್ಯ ಸ್ವರೂಪನಾಗಿಯೂ, ಜ್ಞಾನ ಸ್ವರೂಪನಾಗಿಯೂ, ಅನಂತ ಸ್ವರೂಪನಾಗಿಯೂ ಪರಮಾತ್ಮ ಅದಾನು ಅಂತ ವೇದಗಳು ಹೇಳ್ತವೆ. ಆಮೇಲೆ ಮತ್ತೇನು ಹೇಳ್ತವೆ ವೇದಗಳು? ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ. ಒಂದೇ ಒಂದು ಸತ್ಯವಾದ ವಸ್ತುವಿಗೆ, ಸತ್ಯ ಅಂದರೆ ಪರಮಾತ್ಮ, ಒಂದೇ ಒಂದು ಸತ್ಯವಾದ ವಸ್ತುವಿಗೆ ವಿಪ್ರಾಹ ಅಂದರೆ ತತ್ವಜ್ಞಾನಿಗಳು, ಅನುಭಾವಿಗಳು ಬಹುದಾ ವದಂತಿ, ಅನೇಕ ನಾಮದಿಂದ ಕರೆದಾರ. ಒಬ್ಬ ಪರಮಾತ್ಮನನ್ನು ಅನೇಕ ನಾಮದಿಂದ ಕರೆದಾರು. ನಾಮಗಳು ಅನೇಕವೇ ಹೊರತು ಆ ಪರವಸ್ತು ಒಬ್ಬನೇ, ಒಬ್ಬ ಪರಮಾತ್ಮ ಅಂತ ವೇದಗಳು ಹೇಳ್ತಾವಪ್ಪ. ಆಯಪ್ಪ, ಅದಕ್ಕೆ ಇಬ್ಬರೆಂಬುದು ಹುಸಿ, ಕೂಡಲ ಸಂಗಯ ನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ವೇದಗಳ ಪ್ರಮಾಣವನ್ನು ಕೊಟ್ಟು ಹೇಳ್ಕೊಂಡು ಬರ್ತಾರೆ. ಪರಮಾತ್ಮ ಒಬ್ಬನೇ. ಅವರೇ ಇನ್ನೊಂದು ಕಡೆ ಹೇಳ್ತಾರೆ, ದೇವನೊಬ್ಬ ನಾಮ ಹಲವು ಅಂತ ಬಸವಣ್ಣವರು. ದೇವನೊಬ್ಬ ನಾಮ ಹಲವು. ಈಗ ನಮ್ಮ ವಚನಕಾರರನ್ನು ನೋಡ್ರಿ, ಅಕ್ಕ ಮಹಾದೇವಿ ತಮ್ಮ ವಚನಗಳ ಅಂಕಿತಕ್ಕೆ ಚನ್ನಮಲ್ಲಿಕಾರ್ಜುನ ಅಂದ್ಲು, ಆ ಪರವಸ್ತುವಿಗೇನೆ. ಅಲ್ಲಮ ಪ್ರಭುಗಳು ಗುಹೇಶ್ವರ ಅಂತಂದ್ರು, ಆ ಪರವಸ್ತುವಿಗೇನೆ. ಬಸವಣ್ಣವರು ಕೂಡಲ ಸಂಗಮ ದೇವ ಅಂತಂದ್ರು, ಆ ಪರವಸ್ತುವಿಗೇನೆ. ಹೀಗೆ ಅನೇಕ ಜನ ಶರಣರು ತಮ್ಮ ವಚನಗಳಿಗೆ ಅಂಕಿತವನ್ನು ಕೊಡುವಲ್ಲಿ ಪರಮಾತ್ಮನ ನಾಮಗಳನ್ನು ತಗೊಂಡರು. ನಾಮಗಳು ಅನಂತ, ಆದರೆ ಪರವಸ್ತು ಒಬ್ಬನೇ, ಒಬ್ಬ ಪರಮಾತ್ಮ ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತ ಹೇಳಿ. ಆಮೇಲೆ ಸಿದ್ಧಾಂತ ಶಿಖಾಮಣಿ ಅಂತ ಇನ್ನೊಂದು ಗ್ರಂಥದ, ಆ ಗ್ರಂಥದೊಳಗೂ ಕೂಡ ಪರಮಾತ್ಮ ಒಬ್ಬನೇ ಅನ್ನೋದನ್ನು ಭಾಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನೋಡಬೇಕದನ್ನು. ಬರೀತಾರಲ್ಲೇ, ಏಕಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಸ್ಪ್ರಪಂಚಕ. ಪರಮಾತ್ಮನನ್ನು ಕುರಿತು ವೇದಗಳು, ಉಪನಿಷತ್ತುಗಳು ಏನು ಹೇಳ್ಕೊಂಡು ಬಂದಾವೋ, ಬಸವಾದಿ ಶರಣರು ಏನು ಹೇಳ್ಕೊಂಡು ಬಂದಾರೋ, ಅದನ್ನೇ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿ ಕಾಣ್ತೀವಿ. ಎಲ್ಲ ಗ್ರಂಥಗಳಲ್ಲಿ ಹೇಳುವುದು ಒಂದೇ ಅದ, ಆದರೆ ಅದನ್ನು ಅನುಷ್ಠಾನಕ್ಕೆ ಜನ ತರಲಿಲ್ಲ. ಅದನ್ನು ಬಸವಾದಿ ಶರಣರು ಅನುಷ್ಠಾನಕ್ಕೆ ತಂದರು. ಇದು ವಿಶೇಷ. ಹೇಳ್ತಾರೆ, ಏಕಏವ ಶಿವ, ಶಿವ ಪರಮಾತ್ಮ, ಚೈತನ್ಯ ಸ್ವರೂಪ ಪರಮಾತ್ಮ, ಮಂಗಲ ಸ್ವರೂಪ ಪರಮಾತ್ಮ. ಅವ ಹೆಂಗದಾನಂದ್ರೆ ಏಕಏವ ಶಿವ, ಒಬ್ಬನೇ ಒಬ್ಬ. ಸ್ವಗತ ಸಜಾತಿ ವಿಜಾತಿ ಭೇದರಹಿತನಾಗಿ ಒಬ್ಬನೇ ಒಬ್ಬ ಪರಮಾತ್ಮ ಶಿವ. ಮತ್ತೆ ಹೆಂಗದಾನ, ಸಾಕ್ಷಾತ್ ಚಿದಾನಂದಮಯೋ ವಿಭು ಅಂದರೆ ಸಾಕ್ಷಾತ್ ಸದ್ರೂಪನಾಗಿ, ಚಿದ್ರೂಪನಾಗಿ, ಆನಂದ ಸ್ವರೂಪನಾಗಿ, ನಿತ್ಯನಾಗಿ, ಪರಿಪೂರ್ಣನಾಗಿ. ವಿಭು ಅಂತಂದ್ರೆ ಪರಿಪೂರ್ಣನಾಗಿ ವಿಭು. ಆ ಬಳಿಕ ನಿರ್ವಿಕಲ್ಪೋ, ನಮ್ಮ ಯಾರ ಕಲ್ಪನೆಗಳಿಗೂ ನಿಲುಕುವವನು ಅಲ್ಲ. ಇಂಥವನು ಅದಾನು ಅಂತ ನಾವು ಕಲ್ಪನೆ ಮಾಡ್ತಿರ್ತೀವಲ್ಲ,
ಆ ಕಲ್ಪನೆಗೆ ಅತೀತನಾದವನು, ಕಲ್ಪನೆಗೆ ನಿಲುಕುವವನಲ್ಲ. ಆದ್ದರಿಂದ ನಿರ್ವಿಕಲ್ಪ. ಮತ್ತೆ ಹೆಂಗದಾನೆ? ನಿರಾಕಾರ. ಯಾವ ಆಕಾರಗಳು ಇಲ್ಲ ಅವನಿಗೆ, ಯಾವ ಆಕಾರಗಳು ಇಲ್ಲ, ನಿರಾಕಾರ. ಆ ಬಳಿಕ ನಿರ್ಗುಣೋ, ಗುಣಾತೀತ. ಸತ್ವಗುಣ, ರಜೋಗುಣ, ತಮೋಗುಣ ಅಂತೇನದವಲ್ಲ, ಈ ಮೂರು ಗುಣಗಳಿಗೆ ಅತೀತನಾದವನು ನಿರ್ಗುಣೋ ಅಂತ ಕರೀತಾರೆ. ಹಿಂಗೆ ನಿಷ್ಪ್ರಪಂಚಕ. ಆಮೇಲೆ ಪ್ರಪಂಚದ ಯಾವ ನಾಮ, ರೂಪ, ಜಾತಿ, ಕುಲ, ಗೋತ್ರ, ಆಕಾರ ಇವು ಯಾವೂ ಆ ಪರಮಾತ್ಮನಿಗೆ ಇಲ್ಲ. ಅದಕ್ಕೆ ನಿಷ್ಪ್ರಪಂಚಕ, ನಿಷ್ಕಲಂಕ ಅಂತ ಹೇಳ್ಕೊಂಡು ಬರ್ತಾರೆ. ಇಂಥ ಪರಮಾತ್ಮನ ಪ್ರತಿಪಾದನೆ ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ಕಾಣ್ತೀವಿ. ಆಮೇಲೆ ಕುರ್ಆನದೊಳಗೂ ಕೂಡ, ಸುಮ್ಮ ಇದೊಂದು ವಿಶೇಷ ನೋಡಬೇಕು ನೀವು ಎಲ್ಲ, ಕುರ್ಆನದೊಳಗೂ ಕೂಡ ಭಗವಂತನನ್ನು ಕುರಿತು ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಕುಲ್ ಹೂ ಅಲ್ಲಾಹು ಅಹದ್, ಅಲ್ಲಾಹು ಸ್ವಮದ್, ಲಮ್ ಯಲಿದ್, ವಲಂ ಯುಲದ್, ವಲಂ ಯಕುಲ್ ಹೂ ಕುಫುವನ್ ಅಹದ್ ಅಂತ ಹೇಳ್ಕೊಂಡು ಬರ್ತಾರೆ. ಅಂದರೆ ಕುಲ್ ಹೂ ಅಲ್ಲಾಹು ಅಹದ್, ಕಹೋ, ಜಾನೋ, ಸಮಝೋ, ಅಚ್ಚಿ ತರ ಪಹಚಾನೋ, ಅಲ್ಲಾ ಏಕ ಹೇ, ಪರಮಾತ್ಮ ಒಬ್ಬದಾನು. ಅದನ್ನೇ ಬಸವಣ್ಣವ್ರು ಹೇಳೋದು, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ದೇವನೊಬ್ಬ ಕಾಣಿರು ಅನ್ನೋದು. ಅದನ್ನೇ ಕುರ್ಆನ್ದೊಳಗೆ ನಾವು ಕಾಣ್ತೀವಿ. ಕಹೋ, ಜಾನೋ, ಸಮಝೋ, ಅಲ್ಲಾ ಏಕ ಹೇ, ಕುಲ್ ಹೂ ಅಲ್ಲಾಹು ಅಹದ್, ಅಹದ್ ಅಂದ್ರೆ ಒಬ್ಬ, ಅಲ್ಲಾಹು ಸ್ವಮದ್, ಅವನೇ ಸರ್ವಕ್ಕೂ, ಈ ಜಗತ್ತಿನಲ್ಲಿ ತೋರುವಂಥ ಪ್ರತಿಯೊಂದು ವಸ್ತುವಿಗೂ ಆಧಾರ, ಅಧಿಷ್ಠಾನನಾಗಿದ್ದಾನೆ. ಅವನ ಆಶ್ರಯದಲ್ಲಿ ಈ ನಿಸರ್ಗ ಅದ, ಚರ ಅಚರ ಜೀವಿಗಳು ಬದುಕ್ತಾವೆ ಅವನ ಆಶ್ರಯದಲ್ಲಿ. ಅಲ್ಲಾಹು ಸ್ವಮದ್, ಲಮ್ ಯಲಿದ್, ವಲಂ ಯುಲದ್, ಅವನು ಯಾವ ತಂದೆ ತಾಯಿಗಳಿಂದ ಹುಟ್ಟಿ ಬಂದವನಲ್ಲ. ಅವನ ಲಗ್ನ ಆಗಿ ಹೆಣ್ಣಿನ ಸಂಪರ್ಕ ಆಗಿ ಅವನಿಂದ ಯಾವ ಮಕ್ಕಳುಗಳು ಹುಟ್ಟಿಲ್ಲ. ಇಂಥ ನಿರಾಕಾರ, ನಿರ್ಗುಣ, ಒಬ್ಬನೇ ಒಬ್ಬ ಪರಮಾತ್ಮ ಅಂತ ಕುರ್ಆನವು ಕೂಡ ಪ್ರತಿಪಾದನೆ ಮಾಡಿಕೊಂಡು ಬರ್ತದೆ. ಅದನ್ನೇ ಬಸವಣ್ಣವರು ಏಕದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವರಾಗಿ ಪ್ರತಿಪಾದನೆ ಮಾಡಿಕೊಂಡು ಬರ್ತಾರೆ. ದೇವರ ಸ್ವರೂಪದ ಬಗ್ಗೆ ಅನಂತ ಶರಣರು ಅನಂತ ವಚನಗಳನ್ನು ಬರೆದಿದ್ದಾರೆ. ಆದರೆ ತಿಳಿಸಿಕೊಡುವ ರೀತಿ ಮಾತ್ರ ಒಬ್ಬನೇ ಒಬ್ಬ ಪರಮಾತ್ಮ ಒಂದೇ ರೀತಿಯಾಗಿ ಸತ್ಯಮ್ಮ ಜ್ಞಾನಮ್ಮ ಅನಂತ ಸ್ವರೂಪನಾಗಿ ಅದಾನು ಅಂತನ ಹೇಳ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಒಂದು ವಚನ ನಿಮಗೆ, ನಮ್ಮ ಅಂಬಿಗರ ಚೌಡಯ್ಯನವ್ರನ್ನ ಕೇಳಿದರು, ಶರಣರೇ ನಿಮ್ಮ ದೃಷ್ಟಿಯಲ್ಲಿ ಪರಮಾತ್ಮನ ನೈಜ ಸ್ವರೂಪ ಹೆಂಗದ ಅಂತ ಕೇಳಿದರು. ಆವಾಗ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಆ ಪರಮಾತ್ಮನಿಗೆ ಅಸುರರ ಮಾಲೆಗಳಿಲ್ಲ. ಈ ಕೊಳ್ಳಾಗ ಹಾರ ಅದು ಹಾಕಿರ್ತಾರಲ್ಲ, ಹಂಗೆ ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ವೃಷಭ ವಾಹನನಲ್ಲ, ಭಸ್ಮಭೂಷಣನಲ್ಲ, ಬ್ರಹ್ಮ ಕಪಾಲವಿಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರ್ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳ್ಕೊಂಡ್ಬಿಡ್ತಾರೆ. ಎಂಥ ಪ್ರತಿಪಾದನೆ ಇದು, ಎಂಥ ಪ್ರತಿಪಾದನೆ! ನೀವು ನಿಮ್ಮ ಕಲ್ಪನೆಗನುಸಾರವಾಗಿ ಹೆಸರು ಇಟ್ಟು ಕರೆದಿರಿ, ಅವನಿಗೆ ಹೆಸರೂ ಸಹಿತ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಶರಣರು. ಹೀಗೆ ಅನಂತ ಶರಣರ ವಚನಗಳನ್ನು ನಾವು ನೋಡಿದಾಗ ಪರಮಾತ್ಮನ ಸ್ವರೂಪವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬರ್ತಾರೆ. ಹಿಂಗೆ ಪರಮಾತ್ಮನ ಸ್ವರೂಪವನ್ನು ಒಪ್ಪಿಕೊಂಡಂಥ ನಮ್ಮ ಶರಣರು ಪ್ರಶ್ನೆ ಮಾಡ್ತಾರೆ, ದೇವರ ಸ್ವರೂಪ ಹೀಗಿರುವಾಗ, ಪರಮಾತ್ಮನ ಸ್ವರೂಪ ಹೀಗಿರುವಾಗ ಈ ಮನುಜ ನಿರ್ಮಿತವಾದಂಥ ದೇವರು ನಿನಗೆ ಅದೆಂತೂ ಸರಿ ಎಂಬೇನಯ್ಯ.
ನೋಡಿ ಎಂಥ ಪ್ರಶ್ನೆ, ಎಂಥ ಚಿಂತನೆ, ಎಷ್ಟು ವೈಜ್ಞಾನಿಕವಾದಂಥ ಪ್ರತಿಪಾದನೆ. ಇದನ್ನು ನಮ್ಮ ಜನ ತಿಳ್ಕೋಬೇಕು. ಪರಮಾತ್ಮನ ಸ್ವರೂಪ ಹೀಗಿರುವಾಗ, ಇದೇ ರೀತಿಯಾಗಿ ವೇದ ಉಪನಿಷತ್ತುಗಳು ಹೇಳ್ಕೊಂಡು ಬಂದಿರುವಾಗ, ನಮ್ಮ ಪೂರ್ವಜರು ಈ ರೀತಿಯಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಾಗ, ಮನುಜ ನಿರ್ಮಿತವಾಗಿರುವಂಥ ಅನಂತ ದೇವರುಗಳು ಏನದಾವಲ್ಲ, ಈ ದೇವರುಗಳು ನಾವು ಒಪ್ಪಿಕೊಂಡು ಬಂದಿರುವಂಥ ದೇವರಿಗೆ ಅದೆಂತೂ ಸರಿ ಎಂಬೇನಯ್ಯ, ಅದು ಹೆಂಗೆ ಸರಿ ಆಗ್ತಾವು? ಪರಮಾತ್ಮನಿಗೂ ಒಂದು ರೀತಿ ಈ ದೇವರು ನಿನಗೆಂತೂ ಸರಿ ಎಂಬೇನಯ್ಯ ಅನ್ನೋದನ್ನೂ ಪ್ರಶ್ನೆ. ಇಂಥ ದೇವರನ್ನ ನಾವು ಒಪ್ಪಿಕೊಂಡು ಬಂದೀವಿ, ವೇದಗಳು ಹಿಂಗೆ ಹೇಳ್ಯಾವ, ನೀವು ಈ ರೀತಿಯಾಗಿ ನಿರ್ಮಾಣ ಮಾಡಿದಿರಲ್ಲ ಅನಂತ ದೇವರನ್ನು, ಈ ದೇವರಿಗೆ ಈ ದೇವರು ಅದೆಂತೂ ಸರಿ ಎಂಬೇನಯ್ಯ ಅಂತ ಅನಂತ ದೇವರನ್ನು ನಿರ್ಮಾಣ ಮಾಡಿರುವಂಥವರಿಗೂ ಕೂಡ ಪ್ರಶ್ನೆ ಅದ. ಇದು ಆ ವಚನ ನೋಡಬೇಕು, ಎಷ್ಟು ಸುಂದರವಾದಂಥ ವಚನ ಬರೀತಾರೆ ಬಸವಣ್ಣವರು. ಅರಗು ತಿಂದು ಕರಗುವ ದೈವವ, ಉರಿಯ ಕಂಡಡೆ ಮುರುಟುವ ದೈವವ, ಎಂತೂ ಸರಿ ಎಂಬೇನಯ್ಯ. ಅವಸರ ಬಂದರೆ ಮಾರುವ ದೈವವ, ಎಂತೂ ಸರಿ ಎಂಬೇನಯ್ಯ. ಅಂಜಿಕೆಯಾದಡೆ ಹೂಳುವ ದೈವವ, ಎಂತೂ ಸರಿ ಎಂಬೇನಯ್ಯ. ಸಹಜ ಭಾವ ನಿಜ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಎಂಥ ಸುಂದರವಾದಂಥ ವಚನವನ್ನು ನಮಗೆ ಚಿಂತನೆಗೆ ಕೊಡ್ತಾರೆ. ಅವರಂತಾರು, ಇಲ್ಲಿ ತನಕ ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಂಥ ದೇವರ ಸ್ವರೂಪ ಹೀಗಿರುವಾಗ, ಈಗ ಕೆಲವೊಂದು ದೇವರನ್ನು ನಾವು ನಿರ್ಮಾಣ ಮಾಡೀವಿ, ಆ ದೇವರು ಹೆಂಗದಾವು ಅಂತ ಕೇಳಿದರೆ, ಅರಗು ತಿಂದು ಕರಗುವ ದೈವವ. ಅರಗಿನಿಂದ ಹುಟ್ಟಿರ್ತಾವ, ಅದಕ್ಕೆ ಸ್ವಲ್ಪ ಬೆಂಕಿ ತಾಕಿತು ಅಂತಂದರೆ ನಾಶ ಆಗಿ ಹೋಗ್ತಾವ. ಅರಗು ತಿಂದು ಕರಗುವ ದೈವವ, ನಿನಗೆಂತೂ ಸರಿ ಎಂಬೇನಯ್ಯ. ನಿರ್ಮಾಣ ಮಾಡಿದ ಜನರಿಗೂ ಕೇಳ್ತಾರೆ, ಇಂಥ ದೇವರಿಗೆ ನೀವು ನಿರ್ಮಾಣ ಮಾಡಿದ ದೇವರು ಅದೆಂತೂ ಸರಿ ಎಂಬೇನಯ್ಯ. ಆ ಬಳಿಕ ಬರೀತಾರೆ, ಉರಿಯ ಕಂಡಡೆ ಮುರುಟುವ ದೈವವ. ಉರಿಯ ಕಂಡ ಕೂಡಲೇ ಮುದುಡಿಯಾಗುವ ದೈವಗಳು ಕೂಡ ಸಾಕಷ್ಟು ಅದಾವ. ಅವು ಲೋಹದಿಂದ ಮಾಡಿರುವಂಥ, ಬೆಳ್ಳಿ ಬಂಗಾರದಿಂದ ಮಾಡಿರುವಂಥ, ಕಂಚಿನಿಂದ ಮಾಡಿರುವಂಥ ಅನೇಕ ದೇವರುಗಳು ಇರ್ತಾವಲ್ಲ, ಅವು ಉರಿಯನ್ನು ನೋಡಿದ ಕೂಡಲೇ ಮುದುಡಿಯಾಗಿ ಬಿಡ್ತಾವೆ. ಉರಿಯ ಕಂಡಡೆ ಮುದುಡುವ ದೈವವ, ನಿನಗೆಂತೂ ಸರಿ ಎಂಬೇನಯ್ಯ. ಹೆಂಗೆ ಸರಿ ಅನ್ನಕ್ಕೆ ಬರ್ತೈತಿ ಅನ್ನುವಂಥ ಮಾತನ್ನು ಬರೀತಾರೆ. ಆಮೇಲೆ ಅವಸರ ಬಂದರೆ ಮಾರುವ ದೈವವ, ಎಂತೂ ಸರಿ ಎಂಬೇನಯ್ಯ. ಈಗ ಒಬ್ಬರು ಶ್ರೀಮಂತರ ಮನೆಯೊಳಗೆ ಬಂಗಾರದ ದೇವರು ಇರ್ತಾವೆ. ಅವಸರ ಬಂದರೆ ಅಂತಂದರೆ ಏನೋ ಅಡಚಣೆ ಬಂತು ಅಂತಂದರೆ, ಆಪತ್ಕಾಲ ಬಂತು ಅಂತಂದರೆ, ಬಡತನ ಬಂತು ಅಂತಂದರೆ, ಹಂಗಾರೆ ಇವು ಬಂಗಾರ ದೇವರು ಮಾರೆ ಬೇರೆ ಮಣ್ಣಿನ ದೇವರು ಮಾಡಿ ಇಟ್ಟು ಪೂಜೆ ಮಾಡೋಣ, ಈ ದೇವರನ್ನ ಮಾರೋನು ಅಂತ ಮಾರಾಟ ಮಾಡೋಕ್ಕೆ ಹೋಗಿ ಮಾರಿ ಬರ್ತಾರಲ್ಲ, ಹಿಂಗೆ ಅವಸರ ಬಂದರೆ ಮಾರುವ ದೈವವ, ನಿನಗೆಂತೂ ಸರಿ ಎಂಬೇನಯ್ಯ. ಎಂಥ ಪ್ರಶ್ನೆ, ಎಂಥ ಚಿಂತನೆ. ಆ ಬಳಿಕ ಅಂಜಿಕೆಯಾದಡೆ ಹೂಳುವ ದೈವವ. ಒಮ್ಮೊಮ್ಮೆ ಏನಾಗ್ತಾವೆ, ಭಾಳ ದಿವಸದಿಂದ ಮಾಡಿಟ್ಟಂಥ ಮನೆಯಾಗಿನ ದೇವರು ಒಮ್ಮೊಮ್ಮೆ ಹಂಗು ಹಿಂಗು ಆಗಿ ಭಿನ್ನ ಆಗ್ತಾವೆ, ಒಡಿತಾವೆ, ಒಂದು ಕಾಲ ಒಂದು ಕೈಯ ಏನಾರ ಕಟ್ಟಾಗಿ ಹೋಗ್ತಿರ್ತದೆ. ಅಂಥದ್ರಾಗ ಅಯ್ಯೋ ಏನಾಕತಿ ಅನ್ನೋ, ದೇವ್ರು ಹಿಂಗಾಗ್ಯಾವ ಅಂತ ಕೇಳಕ್ಕೆ ಹೋದಾಗ, ಏ ಭಿನ್ನ ಆದ ದೇವರನ್ನು ಮನೆಯೊಳಗೆ ಇಡ್ತಕ್ಕದ್ದಲ್ಲ ಅಂತಾರೆ ಅವರು, ಜ್ಯೋತಿಷ್ ಹೇಳೋರು, ದೇವರ ಹೇಳೋರು. ಹಂಗಾರೆ ಏನು ಮಾಡಬೇಕು, ಏ ಅವತ್ರನ್ನ ಮತ್ತೆ ಬೇರೆ ಮಾಡಿ ಇಡ್ರಿ, ಆ ಭಿನ್ನ ಆದ ದೇವ್ರನ್ನ ನೆಲದಾಗ ಹುಗಿರಿ ಅಂತ ಹೇಳ್ತಾರೆ. ಹಂಗಾರ ಅಂಜಿಕೆಯಾದಡೆ ಹೂಳುವ ದೈವವ, ಅಯ್ಯೋ ಏನಾಕತ್ತೇನೋ ಅಂತ ಅಂಜಿಕೆ ಬಂದು ನೆಲದೊಳಗೆ ಹೂಳ್ತಾರಲ್ಲ, ಹುಗಿತಾರಲ್ಲ, ಇಂಥ ದೈವವ, ಹೇ ಪರಮಾತ್ಮ ನಿನಗೆಂತೂ ಸರಿ ಎಂಬೇನಯ್ಯ. ಹೇ ಜನರೇ, ಅನಂತ ದೇವರನ್ನು ಮಾಡಿಟ್ಟಿರಲ್ಲ, ನಿಜವಾದ ಪರಮಾತ್ಮನಿಗೆ ಇವು ಹೆಂಗೆ ಸರಿ ಆಗ್ತಾವು, ಎಂತೂ ಸರಿ ಎಂಬೇನಯ್ಯ ಅಂತ ಹೇಳ್ಕೊಂಡು ಬರ್ತಾರೆ. ಸಹಜ ಭಾವ,
ನಿಜ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತಾರೆ. ಸಹಜ ಭಾವ ಅಂತಂದ್ರೆ ಎಂದೆಂದೂ ನಾಶ ಆಗದೇ ಇರುವ, ವಿಕಾರ ಹೊಂದದೇ ಇರುವ ದೇವರು. ಯಾವತ್ತೂ ಒಂದೇ ರೀತಿಯಾಗಿ ಶಾಶ್ವತವಾಗಿ ಇರುವಂಥ ದೇವರು ಅಂತಂದರೆ ಪರಮಾತ್ಮ, ಸಹಜ ಭಾವ. ಆ ಬಳಿಕ ನಿಜ, ನಿಜ ಅಂತಂದ್ರೆ ಶಾಶ್ವತವಾಗಿ ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಮೊದಲು ಇದ್ದವನು, ಆದ ಬಳಿಕೂ ಇದ್ದವನು, ಮಹಾಪ್ರಳಯ ಆದ ಬಳಿಕೂ ಕೂಡ ಪರಮಾತ್ಮ ಇರುವವನು. ಆದ್ದರಿಂದ ಅವನಿಗೆ ನಿಜ ಅಂತ ಕರೀತಾರೆ. ಹಿಂಗೆ ಸಹಜ ಭಾವ, ನಿಜ, ಕೂಡಲ ಸಂಗಮ ದೇವನೊಬ್ಬನೇ ದೇವ ಹೊರತು ಈ ಉಳುಕಿವೆಲ್ಲ ಮನುಜರು ನಿರ್ಮಾಣ ಮಾಡಿದ ದೇವರು, ಇವು ನಿಜವಾದ ದೇವರಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಅವರು ಏಕದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವರಾಗಿ ಒಬ್ಬ ಪರಮಾತ್ಮನ ಪ್ರತಿಪಾದಕರಾಗಿ ಜಗತ್ತಿಗೆ ಅದನ್ನೇ ಸಂದೇಶ ಕೊಟ್ಟರು ಅನ್ನೋದನ್ನು ನಾವು ಕಾಣ್ತೀವಿ. ನೀವು ಅನ್ನಬಹುದು, ಶರಣರು ಮಾತ್ರ ಹಿಂಗೆ ಹೇಳ್ಕೊಂಡು ಬಂದಾರ್ರಿ ಅಂಥೇಳಿ, ಈ ಮೂರ್ತಿ ಪೂಜೆಗಳನ್ನು ಮಾಡಬಾರದು ಅಂಥೇಳಿ ಮೂರ್ತಿ ಪೂಜೆಯನ್ನು ನಿರಾಕರಣೆ ಮಾಡಿದವರು ಶರಣರು ಅಂತ ನೀವು ಅಷ್ಟೇ ಅನ್ಬೇಡ್ರಿ. ನಮ್ಮ ಉಪನಿಷತ್ತಿನ ಋಷಿಮುನಿಗಳು ಕೂಡ ಈ ಮೂರ್ತಿ ಪೂಜೆಯನ್ನು ನಿರಾಕರಣೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಬರೀ ಶರಣರು ಅಂತ ಅಷ್ಟಲ್ಲ, ಸತ್ಯ ಪ್ರತಿಪಾದಕರೆಲ್ಲ ಒಂದೇ ರೀತಿಯಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಉಪನಿಷತ್ತಿನ ಮಂತ್ರಗಳನ್ನು ಕೂಡ ತಾವು ನೋಡಬೇಕು. ಸಾಧಕನಾದವನು, ಮೋಕ್ಷವನ್ನು ಪಡಿಬೇಕನ್ನುವವನು ಈ ಬಹಿರಂಗದ ಪೂಜೆಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ಕೊಂಡು ಬರ್ತಾವೆ ಉಪನಿಷತ್ತುಗಳು. ಅನೇಕ ದೇವರ ಪೂಜೆಯನ್ನು ಮಾಡುವುದನ್ನು ತ್ಯಾಗ ಮಾಡಬೇಕು ಸಾಧಕನಾದವನು, ಮುಮುಕ್ಷವಾದವನು ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳಿದರೆ ಅವ ಅಂತರ್ಮುಖಿ ಆಗಬೇಕು. ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಉಪನಿಷತ್ ಹೇಳ್ತದ ಇದು. ದೇಹೋ ದೇವಾಲಯ ಪ್ರೋಕ್ತ, ಎಲ್ಲೋ ಜೀವಾತ್ಮನೇ ಕೇಳು, ನಿನ್ನ ದೇಹವೇ ಒಂದು ನಿಜವಾದ ದೇವಾಲಯ, ನಡೆದಾಡುವ ದೇವಾಲಯ ಅಂತ ಹೇಳಿಸ್ಕೊತದೆ. ನಿನ್ನ ದೇಹವೇ ಒಂದು ದೇವಾಲಯ. ಸಜೀವ ಕೇವಲ ಶಿವ, ಈ ದೇಹದೊಳಗಿರುವಂಥ ಜೀವಾತ್ಮ ಇವ ಕೇವಲ ಪರಮಾತ್ಮನ ಸ್ವರೂಪನೇ ಅದಾನು, ಪರಮಾತ್ಮನ ಪ್ರತಿಬಿಂಬನೇ ಅದಾನು. ಅವನ ಸ್ವರೂಪ ಮೂಲ ಪರಮಾತ್ಮ. ಸಜೀವ ಕೇವಲ ಶಿವ ತ್ಯಜೇದ ಅಜ್ಞಾನ ನಿರ್ಮಾಲ್ಯಂ. ಈ ಅಜ್ಞಾನವನ್ನು ತ್ಯಾಗ ಮಾಡು, ಬಹಿರ್ಮುಖಿಯಾಗಿ ಪೂಜೆ ಮಾಡುವುದನ್ನು ತ್ಯಾಗ ಮಾಡು. ಹಂಗಾರೆ ಏನು ಮಾಡು? ಸೋಹಂ ಭಾವೇನ ಪೂಜಯೇತ್, ಅದುವೇ ನಾನಿದ್ದೇನೆ, ನನ್ನ ಮೂಲ ಸ್ವರೂಪ ಪರಮಾತ್ಮ ಎಂಬುದಾಗಿ ಪೂಜೆಯನ್ನು ಮಾಡು ಅಂತ ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಉಪನಿಷತ್ತಿನ ಮಂತ್ರದ ಸಾಧಕನಾದವನು, ಮುಮುಕ್ಷು ಆದವನು ಬಹಿರಂಗದ ಪೂಜಾ ಪುನಸ್ಕಾರಗಳನ್ನು ತ್ಯಾಗ ಮಾಡಬೇಕು. ಅನಂತ ರೀತಿಯಾದಂಥ ಮೂರ್ತಿ ಪೂಜೆಗಳನ್ನು ತ್ಯಾಗ ಮಾಡಬೇಕು, ಅಂತರ್ಮುಖಿಯಾಗಬೇಕು ಅನ್ನುವಂಥ ಇನ್ನೊಂದು ಮಂತ್ರವನ್ನು ಬಹಳ ಕರಾರುವಾಕ್ಕಾಗಿ ಹೇಳ್ಕೊಂಡು ಬರ್ತಾರೆ. ನೋಡಬೇಕು ಅದನ್ನು. ಬರೀತಾರೆ, ಪಾಷಾಣ ಲೋಹ ಮಣಿ ಮೃಣ್ಮಯ ವಿಗ್ರಹೇಶು ಪೂಜಾ ಪುನರ್ಜನನ ಭೋಗಕರಿ ಮುಮುಕ್ಷೋಹೋ ತಸ್ಮಾತ್ ಯತಿ ಸ್ವಹೃದಯಾರ್ಚನಮೇವ ಕುರ್ಯಾತ್ ಬಾಹ್ಯಾರ್ಚನಂ ಪರಿಹರೇತ್ ಅಪುನರ್ಭವಾಯ ಅಂತ ಒಂದು ಮಂತ್ರ ಇದು. ಆ ಮಂತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಸಾಧಕನಾದವನು, ಯತಿಯಾದವನು, ಮುಮುಕ್ಷು ಆದವನು ಸ್ವಹೃದಯಾರ್ಚನಮೇವ ಕುರ್ಯಾತ್, ತನ್ನ ಹೃದಯದಲ್ಲಿ ಇರುವಂಥ ಅಂತರಾಳದಲ್ಲಿ ಇರುವಂಥ ಪರಮಾತ್ಮನನ್ನು ಕುರಿತು ಪೂಜೆ ಮಾಡಬೇಕು, ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ, ಬಾಹ್ಯಾರ್ಚನಂ ಪರಿಹರೇತ್,
ಬಾಹ್ಯದ ಅರ್ಚನೆ ಪೂಜೆ ಇದು ಇವುಗಳನ್ನು ತ್ಯಾಗ ಮಾಡಬೇಕು ಅಂತ. ಅಪುನರ್ಭವಾಯ, ಮೋಕ್ಷವನ್ನು ಬಯಸುವವನೇ ನೀ ಆಗಿದ್ದೀಯ ಅಂತಂದರೆ ಬಹಿರಂಗದ ಪೂಜೆಯನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಹೇಳ್ಕೊಂಡು ಬರ್ತಾರೆ. ಪಾಷಾಣ, ಲೋಹ, ಮಣಿ, ಮೃಣ್ಮಯ ವಿಗ್ರಹೇಶು ಪೂಜಾ ಪುನರ್ಜನನ ಭೋಗಕರಿ ಮುಮುಕ್ಷೋಹೋ ಅಂತಂದರೆ, ಪಾಷಾಣ ಅಂತಂದರೆ ಕಲ್ಲಿನಿಂದ ಮಾಡಿದ ಅನೇಕ ಮೂರ್ತಿಗಳನ್ನು ದೇವರನ್ನು ಜನ ಪೂಜೆ ಮಾಡ್ತಿರ್ತಾರೆ. ಲೋಹ, ಪಂಚಲೋಹದಿಂದ ಬೆಳ್ಳಿಯಾಗಲಿ ಬಂಗಾರ ಆಗಲಿ ತಾಮ್ರ ಆಗಲಿ ಕಂಚಾಗಲಿ ಅನೇಕ ಪ್ರಕಾರದ ಲೋಹಗಳಿಂದ ತಯಾರಿಸಿದ ಮೂರ್ತಿಗಳನ್ನು ಪೂಜೆ ಮಾಡ್ತಿರ್ತಾರೆ. ಮಣಿ, ಕೆಂಪು ಹಸಿರು ಮಣಿಗಳನ್ನು ಪೂಜೆ ಮಾಡ್ತಿರ್ತಾರೆ. ಮೃಣ್ಮಯ ವಿಗ್ರಹೇಶು, ಮಣ್ಣಿನಿಂದ ಮಾಡಿದ ಅನಂತ ಮೂರ್ತಿಗಳನ್ನು ಪೂಜೆ ಮಾಡ್ತಿರ್ತಾರಲ್ಲ, ಹಿಂಗೆ ಪೂಜಾ ಮಾಡುವವರು ಪುನರ್ಜನನ ಭೋಗಕರಿ ಮುಮುಕ್ಷೋಹೋ. ಇವರ ಪೂಜಾ ಏನದಲ್ಲ, ಈ ಪೂಜಾ ಇವರಿಗೆ ಪುನಃ ಜನನ ಮರಣಗಳನ್ನೇ ತಂದುಕೊಡ್ತದೆ ಹೊರತು ಇವರಿಗೆ ಮುಕ್ತಿಯನ್ನು ತಂದುಕೊಡಂಗಿಲ್ಲ. ಇವರು ತಮ್ಮ ಮೂಲ ಸ್ವರೂಪವನ್ನು ಅರಿಯಂಗಿಲ್ಲ. ಇವರು ಹುಟ್ಟು ಸಾವುಗಳಿಂದ ಬಿಡುಗಡೆ ಎಂದೂ ಹೊಂದಂಗಿಲ್ಲ. ಅದಕ್ಕೆ ಬಹಿರಂಗದ ಅನಂತ ಪ್ರಕಾರದ ಮೂರ್ತಿಯ ಪೂಜೆಯನ್ನು ನೀನು ಕಡ್ಡಾಯವಾಗಿ ತ್ಯಾಗ ಮಾಡಬೇಕು ಅಂತ ಹೇಳ್ತಾ, ತಸ್ಮಾತ್ ಯತಿಹಿ, ಆದ್ದರಿಂದ ಯತಿಯಾದವನು, ಮುಮುಕ್ಷು ಆದವನು, ಮುಕ್ತಿಯನ್ನು ಬಯಸುವವನು ಸ್ವಹೃದಯಾರ್ಚನಮೇವ ಕುರ್ಯಾತ್, ತನ್ನ ಹೃದಯದಲ್ಲಿರುವಂಥ ಪರಮಾತ್ಮನ ಅನುಸಂಧಾನ ಮಾಡ್ತಾ ಇರಬೇಕು ಅಂಥೇಳಿ, ಬಾಹ್ಯಾರ್ಚನಂ ಪರಿಹರೇತ್ ಅಪುನರ್ಭವಾಯ, ಬಹಿರಂಗದ ಪೂಜೆಯನ್ನು ತ್ಯಾಗ ಮಾಡಬೇಕು, ಮುಕ್ತಿಯನ್ನು ಬಯಸುವವನು ಅಂತ. ಹಿಂಗೆ ಉಪನಿಷತ್ಕಾರರು ಕೂಡ ಈ ಅನಂತ ದೇವರ ಉಪಾಸನೆಯನ್ನು ತ್ಯಾಗ ಮಾಡಬೇಕು, ಮೂರ್ತಿ ಪೂಜೆಯನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ಕೊಂಡು ಬಂದಾರಲ್ಲ, ಅದನ್ನೇ ಭಾಳ ಗಟ್ಟಿಮುಟ್ಟಾಗಿ ಪ್ರತಿಪಾದನೆ ಮಾಡಿದವರು ಬಸವಾದಿ ಶರಣರು. ಹಾಗಾದರೆ ಇಲ್ಲಿವರೆಗೆ ಮೂರ್ತಿ ಪೂಜೆಯನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವರು ಹಂಗಾರೆ ತಪ್ಪು ಮಾಡಿದರೇನು? ಈಗಾಗಲೇ ನಂಬಿಕೆಯಿಂದ ಬಹಿರಂಗದೊಳಗೆ ಮೂರ್ತಿ ಪೂಜೆಯನ್ನು ಮಾಡಿಕೊಂಡು ಬಂದಿರುವಂಥ ಈ ಜನಾನು ತಪ್ಪು ಮಾಡ್ಯಾರೇನು ಅಂತಂದರೆ, ತಪ್ಪಂತಲ್ಲ, ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮನಲ್ಲಿ ಯಾರ ಮನಸ್ಸು ನಿಲ್ಲಂಗಿಲ್ಲೋ ಅವರು ನಾಸ್ತಿಕರಾಗಿ ಹೋಗಬಾರದು ಅಂಥೇಳಿ ಒಂದು ಆಕಾರವನ್ನು ಕೊಟ್ಟು ಪರಮಾತ್ಮನ ಅಸ್ತಿತ್ವವನ್ನು ಹೇಳ್ಕೊಂಡು ಬಂದಿದ್ದು ಸತ್ಯ. ನಮ್ಮ ಪೂರ್ವಜರು ಮೂರ್ತಿ ಪೂಜಾ ಪ್ರತಿಪಾದನೆ ಮಾಡಿದ್ದು ನಾವು ಸರ್ವತಾ ತಪ್ಪು ಅನ್ನಂಗಿಲ್ಲ, ಮಾಡುವವ್ರದ್ದು ಕೂಡ ತಪ್ಪು ಅನ್ನಂಗಿಲ್ಲ. ಆದರೆ ಒಂದು ಮಾತು ಲಕ್ಷ್ಯದಲ್ಲಿರಲಿ, ಇದೇ ನೈಜವಾದದ್ದಲ್ಲ, ಇದನ್ನು ಮೀರಿ ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮನ ಅನುಸಂಧಾನ ನಮ್ಮದಾಗಬೇಕು ಅನ್ನೋದೇ ನಮ್ಮ ಕಳಕಳಿಯ ವಿನಂತಿ.